ಈಗ ವಾರ್ತೆಗಳ ವಿವರ. ಕೃಷಿ ವಸ್ತುಗಳನ್ನು ಸರಬರಾಜು ಮಾಡಲು ಯಾವುದೇ ನಿರ್ಬಂಧವಿಲ್ಲ. ಚೆಕ್ ಪೋಸ್ಟ್ನಲ್ಲಿ ರೈತರಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಎಂದು ಕೃಷಿ ಸಚಿವ ಬಿಸಿ ಪಾಟೀಲ್ ಅಭಯ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಕೃಷಿ ಸಚಿವರು ಸಂಬಂಧಪಟ್ಟ ಇಲಾಖೆಗಳ ಜೊತೆ ಮೀಟಿಂಗ್ ನಡೆಸಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಸ್ ಈಶ್ವರಪ್ಪ, ಎಂಪಿ ಬಿವೈ ರಾಘವೇಂದ್ರ ಸೇರಿದಂತೆ ಜನಪ್ರತಿನಿಧಿಗಳು ಸಹ ಪಾಲ್ಗೊಂಡಿದ್ರು. ಈ ವೇಳೆ ಆಹಾರ ಸಾಮಗ್ರಿಗಳನ್ನು ಮಾರಾಟ ಮಾಡಲು, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸರಬರಾಜು ಮಾಡಲು ಯಾವುದೇ ಅಡೆತಡೆ ಇಲ್ಲವೆಂದು ಕೃಷಿ ಸಚಿವ ಬಿಸಿ ಪಾಟೀಲ್ ಸ್ಪಷ್ಟಪಡಿಸಿದ್ರು. ಯಾವುದೇ ರೀತಿ ನಿರ್ಬಂಧ ಇಲ್ಲ, ಚರ್ಚೆ ನಾನ್ ಚರ್ಚೆ ಪ್ರಶ್ನೆ ಇಲ್ಲ. ರೈತರು ತಮ್ಮ ಸಂದರ್ಶನದ ಸಂದರ್ಭದಲ್ಲಿ ಬೇರೆ ಕಡೆ ಯಾವುದೇ ಹಣ್ಣು ಬೆಳೆದ್ರು ಕೂಡ ಮಲೆನಾಡಿನಲ್ಲಿ ಹಣ್ಣು ಅಂದ್ರೆ ಅನಾನಸ್ ಒಂದೇ. ಅದರಲ್ಲೂ ನಿರುದ್ಯೋಗಿ ಯುವಕರನ್ನ ಆಕರ್ಷಣೆ ಮಾಡಿರ್ತಕ್ಕಂಥ ದೊಡ್ಡ ಉದ್ಯಮ, ಈ ಉದ್ಯಮವನ್ನ ಜೋಪಾನ ಮಾಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ಇದಕ್ಕೆ ತಮ್ಮಲ್ಲಿ ವಿನಂತಿ ಮಾಡ್ತಕ್ಕ ಮೂರು ಪೇಜ್ ಅಲ್ಲಿ ಆಗ್ಬಿಡ್ತಾರೆ. ಫಸ್ಟ್ ಪೇಜ್ ಯಾವಾಗ ಕಡಿಮೆ ಇರುತ್ತೆ ಅದನ್ನ ಕಟಾ ಮಾಡಿ ಸರಬರಾಜು ಮಾಡಿ. ಆದ್ರೆ ಇದು ಸಂದಿಗ್ಧ. ಆರು ಬೆಳೆಗಾರರಿಗೆ ಉತ್ಪಾದಕರಿಗೆ ಹಣ ಬಂತು. ನಾಳೆ ದಿನ ಪ್ರೈಮ್ ಮಿನಿಸ್ಟರ್ ಇಡೀ ದೇಶದ ಎಲ್ಲ ಮುಖ್ಯಮಂತ್ರಿಗಳ ಜೊತೆ ನನಗೆ ಮಾತಾಡಲಿದ್ದಾರೆ. ಮಾತಾಡಾದ ನಂತರ ಇಡೀ ದೇಶದಲ್ಲಿ ಏನು ಸ್ಪೆಷಲ್ ಬರಬೇಕು, ಇಲ್ಲಿ ಇಲ್ಲ ಏನು ಇಲ್ಲ ಅನ್ನೋ ಕಡೆ ನಾನು ಕೂಡ ಆಯಾ ಜಿಲ್ಲೆ ಒಳಗೆ ಅವಕಾಶ ಕೊಡ್ಬೇಕಾ? ಇದನ್ನ ನಾಳೆ ಪ್ರೈಮ್ ಮಿನಿಸ್ಟರ್ ಹೇಳದಂತವರು ಕೂಡ ಹೇಳ್ತಿರೋದು ರೈತರ ಸಂಕಷ್ಟಗಳು, ಸಾಮಾನ್ಯ ಜನರ ಸಂಕಷ್ಟಗಳು, ಕೂಲಿಯಿಂದ ತಿನ್ನಕ್ಕೆ ಇಲ್ಲದೆ ಇರೋ ಜನಗಳು ಏನ್ ಮಾಡ್ಬೇಕು ಅನ್ನೋದು ತನಿಖರ ರಾಜ್ಯ ಸರ್ಕಾರಕ್ಕೆ ಇರ್ಬೋದು, ಕೇಂದ್ರ ಸರ್ಕಾರಕ್ಕೆ ಇರ್ಬೋದು, ಖಂಡಿತ ಇದೆ. ಏನೇನು ಮೂಲ ಸೌಲಭ್ಯಗಳು ಕೊಡಬೇಕು ಅನ್ನೋದು ಎಲ್ಲಾ ಪ್ರಯತ್ನಗಳು ಮಾಡಿದ್ವಿ. ಇದನ್ನೆಲ್ಲ ಅಪ್ರಿಷಿಯೇಟ್ ಕೂಡ ಮಾಡ್ತಾ ಇದೆ. ಈ ಪ್ರಶ್ನೆ ನಾಳೆ ಪ್ರೈಮ್ ಮಿನಿಸ್ಟರ್ ಏನು ರಿಪ್ಲೈ ಕೊಡ್ತಾರೆ ಅಲ್ಲಿಂದ ಮುಂದೆ ಉಳಿದೆಲ್ಲ ನಾವು ಚರ್ಚೆ ಮಾಡೋದಿಲ್ಲ.